ಶಿವಮೊಗ್ಗ ಸರ್ ಮುನಿಯಪ್ಪದಲ್ಲಿ ನೋಡಿ ಇದಕ್ಕೂ ಅದಕ್ಕೂ ಬಿರುಕಿಸ್ಬೇಡಿ ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮಾಡ್ತಾ ಇದ್ರು ಯಾರೋ ದುಷ್ಕರ್ಮಿಗಳು ಕಲ್ಲು ಹೊಡೆದಿದ್ದಾರೆ ರಾಗಿ ಗುಡ್ಡನ ಶಿವಮೊಗ್ಗದ ಒಂದು ಭಾಗ ಅದು ಔಟ್ಸ್ಕರ್ಟ್ಸ್ ಆಫ್ ಶಿವಮೊಗ್ಗ ಅಲ್ಲಿ ಕಲ್ಲು ಎಸೆದಿದ್ದಾರೆ ಸೊ ಪೊಲೀಸ್ನವ್ರ ಮೇಲೆ ಕೂಡ ಕಲ್ಲು ಎಸೆದಿದ್ದಾರೆ ಪೊಲೀಸ್ನವರು ಅನಿವಾರ್ಯವಾಗಿ ಲಾಠಿ ಚಾರ್ಜ್ ಮಾಡಿದ್ದಾರೆ ಸೊ ಯಾರು ದುಷ್ಕರ್ಮಿಗಳು ಕಲ್ಲು ಎಸೆದರು ಗಲಾಟೆ ಕಾರಣಕರ್ತರಾಗಿದ್ದರು ಅವರನ್ನು 40 ದಿನಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರ ಮೇಲೆ ಮೊಕದ್ದಮೆಗಳನ್ನು ಕೂಡ ಹೂಡ್ತಾ ಇದ್ದೀವಿ ಯಾಕಂತಂದರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬೇರೆಯವರು ಇನ್ನೊಬ್ಬರ ಧಾರ್ಮಿಕ ಕಾರ್ಯಕ್ರಮಕ್ಕೆ ಧಕ್ಕೆ ಮಾಡ್ತಕ್ಕಂಥದ್ದಲ್ಲಿ ಕಲ್ಲೆಸೆತಕ್ಕಂಥದ್ದಲ್ಲಿ ಅದು ಕಾನೂನು ಬಾಹಿರವಾದಂಥ ಚಟುವಟಿಕೆ ಇಂಥ ಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಸಹಿಸಲ್ಲ ಹತ್ತಿಕ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈಗ ಶಿವಮೊಗ್ಗ ಸಂಪೂರ್ಣ ನಿಯಂತ್ರಣದಲ್ಲಿದೆ ಪೊಲೀಸ್ನವರು ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತಗೋತಾ ಇದ್ದಾರೆ ಸೊ ನಿನ್ನೆ ಅದಾದಮೇಲೆ ಕಲ್ಲು ಎಸೆದು ಲಾಠಿ ಚಾರ್ಜು ಅವೆಲ್ಲ ಆದಮೇಲೆ ಈಗ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಿದೆ ಸೊ ಶಾಂತಿ ಕಾಪಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತೀವಿ ಸರ್ ಮುನಿಯಪ್ಪ